ಅನಗತ್ಯವಾಗಿ ಉದ್ದಕ್ಕೆ ಎಳೆದ ಚುನಾವಣೆ ಸುದ್ದಿಗೆ ಸ್ವಾಗತ ನಾನು ಶರತ್ ಹದಿನೆಂಟನೆಯ ಲೋಕಸಭೆಯ ಸಂಸತ್ತಿಗಾಗಿ ಐನೂರ ನಲವತ್ತ್ ಮೂರು ಕ್ಷೇತ್ರಗಳಿಗೆ ಏಳು ಹಂತಗಳಲ್ಲಿ ಮತದಾನ ನಡೆಯಿತು ತೊಂಬತ್ತೆಂಟು ಕೋಟಿ ಮತದಾರರಲ್ಲಿ ಐವತ್ತೇಳು ಕೋಟಿಯಷ್ಟು ಮತದಾರರು ಮತ ಚಲಾಯಿಸಿದರು ಮೊದಲ ಹಂತದ ಮತದಾನವು ಏಪ್ರಿಲ್ ಹತ್ತೊಂಬತ್ತರಂದು ನೂರ ಎರಡು ಕ್ಷೇತ್ರಗಳಿಗೆ ನಡೆಯಿತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ಮೊದಲ ಮಹಾ ಚುನಾವಣೆಯು ಮೂರು ತಿಂಗಳ ಕಾಲ ನಡೆದಿತ್ತು ಆ ಬಳಿಕ ಅತೀ ದೀರ್ಘಕಾಲ ಎಳೆದು ನಡೆದ ಚುನಾವಣೆ ಇದು ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣಾ ಸಂದರ್ಭದಲ್ಲಿ ರಸ್ತೆ ಸಂಪರ್ಕ ಮಾಧ್ಯಮ ಸಂಪರ್ಕ ದೂರವಾಣಿ ಸಂಪರ್ಕ ವಾಹನ ಇತ್ಯಾದಿಗಳ ಸಂಖ್ಯೆ ಎಂದೂ ಯಾವುದೂ ಸಮರ್ಪಕ ಇರಲಿಲ್ಲ ಮಹಾ ಚುನಾವಣೆಯ ಅನುಭವವೂ ಇರಲಿಲ್ಲ ಹಾಗಾಗಿ ದೀರ್ಘಕಾಲ ನಡೆಯಿತು ಈಗ ಎಲ್ಲ ಅನುಕೂಲಗಳು ಕೈಯೊಳಗೆ ಇರುವಾಗ ಎಂಬತ್ತೊಂದು ದಿನಗಳ ಚುನಾವಣೆಯ ಅಗತ್ಯ ಖಂಡಿತ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಗೆ ಮೊದಲು ಬ್ರಿಟಿಷರ ಕಾಲದಲ್ಲಿ ಎಲ್ಲರಿಗೂ ಮತದಾನದ ಹಕ್ಕು ಇರಲಿಲ್ಲ ಜಮೀನ್ದಾರರು ಅಧಿಕಾರಿಗಳು ನೇರ ತೆರಿಗೆ ಕಟ್ಟುವವರು ಬ್ರಿಟಿಷರಿಗೆ ಮಾತ್ರ ಮತದಾನದ ಹಕ್ಕು ಇತ್ತು ಅವರಲ್ಲೂ ಮಹಿಳೆಯರಿಗೆ ಮತದಾನದ ಹಕ್ಕು ಇರಲಿಲ್ಲ ಸ್ವತಂತ್ರ ಭಾರತದ ಸಂವಿಧಾನ ಜಾರಿಗೆ ಬಂದುದರಿಂದ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮಹಿಳೆಯರ ಸಹಿತ ಇಪ್ಪತ್ತೊಂದು ಪ್ರಾಯವಾದ ಎಲ್ಲರಿಗೂ ಮತದಾನದ ಹಕ್ಕು ಇತ್ತು ಹಾಗಾಗಿ ಚುನಾವಣಾ ಪ್ರಕ್ರಿಯೆಯು ನಿಜವಾಗಿಯೇ ದೀರ್ಘ ಅವಧಿಗೆ ಎಳೆದಿತ್ತು ಆದರೆ ಈಗ ಈ ರೀತಿಯ ಯಾವುದೇ ಅಡೆತಡೆಗಳು ಇಲ್ಲ ಎಲ್ಲವೂ ಕ್ರಮ ಪ್ರಕಾರ ಸಿದ್ಧ ಆಹಾರದಂತೆ ಇರುವಾಗ ಇಷ್ಟು ಉದ್ದಕ್ಕೆ ಈ ಲೋಕಸಭಾ ಚುನಾವಣಾ ಪ್ರಕ್ರಿಯೆಯನ್ನು ಎಳೆದದ್ದು ಚುನಾವಣಾ ಆಯೋಗದ ಕೈಲಾಗತನವನ್ನು ಸೂಚಿಸುತ್ತದೆ ಚುನಾವಣಾ ಆಯೋಗವು ಸ್ವಾಯತ್ತ ಸಂಸ್ಥೆಯಾಗಿದ್ದು ಅದು ನೇರವಾಗಿ ಈ ಅನಗತ್ಯದ ದೀರ್ಘಾವಧಿ ಚುನಾವಣೆ ಪ್ರಕ್ರಿಯೆ ಹೊಣೆಗಾರ ಆಗಿದೆ ಮತದಾನದ ಹಕ್ಕಿನ ಪ್ರಾಯವನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ರಾಜೀವ್ ಗಾಂಧಿಯವರು ಪ್ರಧಾನಿ ಆಗಿದ್ದಾಗಲೇ ಮಾಡಿದ್ದರು ಅದು ಚಲಾವಣೆ ಕಂಡಿರುವ ಪ್ರಕ್ರಿಯೆ ಹಾಗಿರುವಾಗ ಈ ಬಾರಿಯ ಇಷ್ಟು ಉದ್ದ ಕಾಲದ ಚುನಾವಣಾ ಪ್ರಕ್ರಿಯೆಯನ್ನು ಅಕ್ಷಮವೆಂದೇ ಹೇಳಬಹುದು ಮೊದಲ ಹಂತದ ಮತದಾನವು ಇಪ್ಪತ್ತೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನೂರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ನಡೆದವು ಏಳು ಹಂತಗಳಲ್ಲಿ ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಿಗೆ ಮತದಾನವು ಮೊದಲ ಹಂತದಲ್ಲಿ ನಡೆಯಿತು ಮೊದಲ ಹಂತದಲ್ಲಿ ಮುಖ್ಯವಾಗಿ ತಮಿಳುನಾಡು ಉತ್ತರಾಖಂಡ ಹಾಗೂ ಅರುಣಾಚಲ ಪ್ರದೇಶ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂಗಳ ವಿಧಾನಸಭಾ ಚುನಾವಣೆಯು ಈ ಸಂದರ್ಭದಲ್ಲಿ ನಡೆಯಿತು ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳಗಳಲ್ಲಿ ಲೋಕಸಭೆಗಳ ಎಂಬತ್ತು ನಲವತ್ತು ಮತ್ತು ನಲವತ್ತೆರಡು ಕ್ಷೇತ್ರಗಳಿಗೆ ಏಳು ಹಂತಗಳಲ್ಲಿ ಹಂಚಿ ಮತದಾನ ನಡೆಯಿತು ಒಡಿಶಾದಲ್ಲಿ ಕೂಡ ಏಳು ಹಂತಗಳಲ್ಲಿ ಮತದಾನ ನಡೆಯಿತು ಆದರೆ ಕೆಲವೇ ಕೆಲವು ಸ್ಥಾನಗಳ ಹೊರತಾಗಿ ಬೇರೆಲ್ಲ ಕಡೆ ವಿಧಾನಸಭೆಗೆ ಬೇರೆ ದಿನ ಮತ್ತು ಲೋಕಸಭೆಗೆ ಬೇರೆ ದಿನ ಮತದಾನಗಳು ನಡೆದವು ಏಪ್ರಿಲ್ ಇಪ್ಪತ್ತಾರರಂದು ಹದಿಮೂರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಆದರೆ ಒಬ್ಬ ಅಭ್ಯರ್ಥಿಯ ಸಾವಿನ ಕಾರಣ ಮಧ್ಯಪ್ರದೇಶದ ಒಂದು ಕ್ಷೇತ್ರದ ಮತದಾನವನ್ನು ಮೂರನೆಯ ಹಂತಕ್ಕೆ ಮುಂದೂಡಲಾಗಿತ್ತು ಎರಡನೆಯ ಹಂತದಲ್ಲಿ ಕೇರಳ ರಾಜ್ಯ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಒಮ್ಮೆಗೆ ಮತದಾನ ನಡೆಯಿತು ಕರ್ನಾಟಕದ ಅರ್ಧ ಭಾಗ ಎಂದರೆ ತೆಂಕಣ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಮತದಾನ ನಡೆಯಿತು ಹಿಂದಿನ ಯಾವುದೇ ಪ್ರಧಾನಿ ಬಾರದಷ್ಟು ಪ್ರಧಾನಿ ಮೋದಿಯವರು ತಮಿಳುನಾಡು ಕೇರಳ ಕರ್ನಾಟಕ ಮೊದಲಾದೆಡೆ ಪ್ರಚಾರ ನಡೆಸಿ ಪ್ರಚಾರ ಮಂತ್ರಿ ಮತ್ತು ಪ್ರಧಾನ ಮಂತ್ರಿ ಎಂಬ ಬಿರುದುಗಳನ್ನು ಕೆಲವರಿಂದ ಸಂಪಾದಿಸಿದರು ಮೇ ಏಳರಂದು ಹನ್ನೆರಡು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ತೊಂಬತ್ತನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೂರನೆಯ ಹಂತದಲ್ಲಿ ಮತದಾನ ನಡೆದವು ಕರ್ನಾಟಕದ ಬಡಗಣ ಭಾಗದ ಹದಿನಾಲ್ಕಕ್ಕೆ ಮತದಾನ ಎಂದು ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳಿಗೆ ಎರಡು ಹಂತಗಳಲ್ಲಿ ಮತದಾನ ನಡೆದು ಮುಗಿದಿತ್ತು ಈ ಮೂರನೆಯ ಹಂತದಲ್ಲಿ ಗುಜರಾತಿನ ಎಲ್ಲ ಕ್ಷೇತ್ರಗಳಿಗೆ ಒಮ್ಮೆಗೆ ಮತದಾನ ನಡೆಯಿತು ಸೂರತ್ನಲ್ಲಿ ಬಿಜೆಪಿ ಅಭ್ಯರ್ಥಿ ದಲಾಲ್ ಅವಿರೋಧ ಆಯ್ಕೆಯಾಗಿದ್ದರಿಂದ ಅಲ್ಲಿ ಮತದಾನ ನಡೆಯಲಿಲ್ಲ ಈ ಅವಿರೋಧ ಕೂಡ ವಿವಾದ ಎಬ್ಬಿಸಿತ್ತು ಉತ್ತರ ಪ್ರದೇಶ ಪಡುವಣ ಬಂಗಾಳ ಬಿಹಾರಗಳಲ್ಲೆಲ್ಲ ಈ ಹಂತಗಳಲ್ಲಿ ಒಂದಷ್ಟು ಹಿಂಸಾಚಾರಗಳು ವರದಿಯಾದವು ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳಿಗೆ ಕೆಟ್ಟ ದೋಷಪೂರಿತ ಮತಯಂತ್ರಗಳು ಪೂರೈಕೆಯಾಗಿದ್ದವು ಬಿಜೆಪಿಯೇ ತರ ಮತ್ತು ಬಿಜೆಪಿಗೆ ಕಠಿಣ ಸವಾಲು ಆಗಿರುವ ರಾಜ್ಯಗಳಿಗೆ ದೋಷಪೂರಿತ ಮತಯಂತ್ರ ಪೂರೈಸಿ ಚುನಾವಣಾ ಆಯೋಗವು ಟೀಕೆಗೆ ಒಳಗಾಯಿತು ಅಲ್ಲಿ ಕೆಲವೆಡೆ ಮಧ್ಯರಾತ್ರಿಯವರೆಗೂ ಮತದಾನ ನಡೆಸಬೇಕಾದ ಅನಿವಾರ್ಯ ಸ್ಥಿತಿ ಕೂಡ ಉಂಟಾಗಿತ್ತು ಮೊದಲ ಹಂತಕ್ಕೆ ಮೊದಲು ಕೇರಳದಲ್ಲಿ ನಡೆದ ಒಂದು ಪ್ರಯೋಗದಲ್ಲಿ ದೋಷಪೂರಿತ ಮತಯಂತ್ರವು ಬಿಜೆಪಿಗೆ ಮತ ಹಾಕಿದ್ದು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಟುಸ್ ಆಯಿತು ಮೇ ಹದಿಮೂರರಂದು ಹತ್ತು ರಾಜ್ಯಗಳ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ನಾಲ್ಕನೆಯ ಹಂತದ ಮತದಾನ ನಡೆಯಿತು ಈ ಹಂತದಲ್ಲಿ ಆಂಧ್ರ ತೆಲಂಗಾಣಗಳ ಎಲ್ಲ ಕ್ಷೇತ್ರಗಳಿಗೂ ಮತದಾನ ಆಯಿತು ಅಲ್ಲದೆ ಆಂಧ್ರದಲ್ಲಿ ಒಂದು ರಾಜ್ಯ ಒಂದು ಚುನಾವಣೆ ಎಂದು ಲೋಕಸಭೆಯ ಜೊತೆ ಜೊತೆಗೆ ವಿಧಾನಸಭೆಗೂ ಮತದಾನ ನಡೆಯಿತು ಐದನೆಯ ಹಂತದ ಮತದಾನವು ಮೇ ಇಪ್ಪತ್ತರಂದು ನಡೆಯಿತು ಎಂಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಲವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಅತಿ ಕಡಿಮೆ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದ ಹಂತವಿದು ಮೇ ಇಪ್ಪತ್ತೈದರಂದು ಆರನೇ ಹಂತದಲ್ಲಿ ಏಳು ರಾಜ್ಯಗಳ ಐವತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಕೊನೆಯ ಏಳನೆಯ ಹಂತದ ಮತದಾನವು ಜೂನ್ ಒಂದರಂದು ನಡೆಯಿತು ಏಳು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ ಸೇರಿ ಐವತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಈ ಕೊನೆಯ ಹಂತದಲ್ಲಿ ಪಂಜಾಬ್ ರಾಜ್ಯದ ಹದಿಮೂರು ಲೋಕಸಭಾ ಕ್ಷೇತ್ರಗಳಿಗೆ ಒಟ್ಟಿಗೆ ಮತದಾನ ನಡೆಯಿತು ಈಗ ಒಳ್ಳೆಯ ಕೆಟ್ಟ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಕತ್ತಲೆ ಕೋಣೆ ಸೇರಿದೆ ಇನ್ನು ಮೂರು ದಿನಗಳಲ್ಲಿ ಬೆಳಕು ಕಾಣಲಿದೆ ದೊಡ್ಡ ಪಕ್ಷಗಳಿಂದಲೇ ನೂರ ಎಂಬತ್ತು ಘೋರ ಆರೋಪ ಹೊತ್ತವರು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಫಲಿತಾಂಶ ಇನ್ನೆಷ್ಟು ಘೋರ ಸತ್ಯ ಎಂಬುದನ್ನು ತಿಳಿಯುವ ದಿನ ಕೂಡ ಬಳಿಯಲ್ಲೇ ಇದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವಿಫೋರ್ ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ